ಏಯ್ ಯಾವನ್ರಿ ನೀವು ಇಂಜಿನಿಯರಿಂಗ್ ಕೆಲಸ ಕೊಟ್ಟು ಬರ್ಕೊಡೋದೊಂದು ಹೇಳೋದೊಂದ ಅವರೆಲ್ಲ 3 ಲಕ್ಷ ಅಂತ ಹೇಳ್ತಾ ಇದಾರಲ್ರಿ, ಒಟ್ಟು 6,09,26,000 ಕರ್ನಾಟಕಕ್ಕೆ, 6 ಲಕ್ಷ ಚಿಲ್ಲರೆ ಆಂಧ್ರಕ್ಕೆ, 87,000 ತೆಲಂಗಾಣಕ್ಕೆ, ಕರೆಕ್ಟ್ ಇಲ್ಲ ನೀವು ಬೇರೆ ಹೇಳ್ತೀರಿ, ಇವ್ರು ಬರ್ಕೊಟ್ಟಿರೋದು ಬೇರೆ. ಅದಾಯ್ತಪ್ಪ, 16,38,000 ಎಕರೆನಲ್ಲಿ 9,26,000 ಕರ್ನಾಟಕಕ್ಕೆ, ಆಂಧ್ರಕ್ಕೆ ಎಷ್ಟು? ನೀವು ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಯ್ಯ ನೀನು? ನಿಮಗೆ ಗೊತ್ತಿಲ್ಲ, ಅವ್ನ 3 ಲಕ್ಷ ಹೇಳ್ತಾನೆ. ಏ ಇಲ್ಲಪ್ಪ, ಅವರು ಜಾಸ್ತಿ ಬರ್ಕೊಟ್ಟವ್ರೆ ನನಗೆ. ಕರ್ನಾಟಕಕ್ಕೆ ಆಯ್ತ್ರಿ, ಆಂಧ್ರಕ್ಕೆ ಎಷ್ಟಪ್ಪ? ಆಂಧ್ರಕ್ಕೆ ಎಷ್ಟ್ರಿ? ಏ ಇದು ಬಳ್ಳಾರಿ ವಿಜಯನಗರಕ್ಕೆ ಅಂತ ಇರೋದ್ರಿ, 9,26,000 ಟೋಟಲ್ 12 ಲಕ್ಷ ಅಲ್ಲ, 16,38,000 ಹೇಳ್ತಾರೆ ಅವರು. ನೀವೊಂದು ಹೇಳ್ತೀರಿ, ಅವ್ರು ಒಂದು ಹೇಳ್ತೀರಿ. ಈಗ ಒಟ್ಟಿಗೆ ಕರ್ನಾಟಕಕ್ಕೆ ನಾನು ಆಂಧ್ರಕ್ಕೆ ಚೆಕಪ್ ಮಾಡಿ ಹೇಳ್ತೀನಿ, 9,26,000 ಎಕರೆ, ಎರಡೂ ನಾಲೆಗಳಿಂದ ಎಡಗಂಡೆ ಬಲದಂಡೆ ನಾಲೆಯಿಂದ ಎಡದಂಡೆ ನಾಲೆಯಲ್ಲಿ 6 ಲಕ್ಷ, ಮತ್ತೆ ಬಲದಂಡೆ ನಾಲೆಯಲ್ಲಿ 3,26,000. ದಿಸ್ ಈಸ್ ದಿ ಕರೆಕ್ಟ್ ಫಿಗರ್ ಅಲ್ವಾ? ಯಾರು ರೈತರಿಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಎನಿವೇ, ಇದನ್ನ ಅಂಕಿ ಅಂಶಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ನಾನು ಸರಿಯಾಗಿ ತಿಳ್ಕೊಂಡು ಹೇಳ್ತೀನಿ. ನನಗೆ ಓದಿದ ಜ್ಞಾಪಕ, ನನಗೆ ನಾನು ಹೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಸರಿ ಇದೆಯಾ? ನಾನು ಹೇಳ್ದೇ ಕರೆಕ್ಟ್. ಈ ಯೋಜನೆಯಿಂದ ಕರ್ನಾಟಕ ರಾಜ್ಯದ 9,26,438 ಎಕರೆ ಕರ್ನಾಟಕಕ್ಕೆ, ಆಂಧ್ರ ಪ್ರದೇಶದ 6,25,097 ಎಕರೆ, ಮತ್ತು ತೆಲಂಗಾಣದ 87,000 ಎಕರೆ. ಈಗ ಇಂಜಿನಿಯರ್ ಕೊಟ್ಟಿರ್ತಕ್ಕಂಥ ನಂಬರು ಅವ್ರು ಕೊಟ್ಟಿರೋದು ಸರಿ ಅಂತ ಅನ್ಕೊಂಡಿದ್ದೀನಿ. ಒಂದು ವೇಳೆ ಈ ತಪ್ಪಾದ್ರೆ ಆ ಇಂಜಿನಿಯರ್ ಮೇಲೆ ಕ್ರಮ ತಗೋತೀನಿ. ಸೊ ಇದು ಒಂದು ಅಂತರರಾಜ್ಯ ಜಲಾಶಯ. 10ನೇ ತಾರೀಕು ಗೇಟ್ ಕಟ್ಟಾಗಿ, 19ನೇ ಗೇಟ್ ಕಟ್ಟಾಗಿ ನೀರಲ್ಲಿ ಕೊಚ್ಚೊಂಟೋಯ್ತು. ಏ ಬಿಡಪ್ಪ. ಆಮೇಲೆ 11ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್, 10ನೇ ತಾರೀಕು ರಾತ್ರಿನೇ ಶಿವರಾತ್ ಅಂಗಡಿಗೆ ಇವರೆಲ್ಲರೂ ಕೂಡ ವಿಸಿಟ್ ಮಾಡಿ
ಇದನ್ನ ಗೇಟ್ ಅನ್ನ ಮತ್ತೆ ರಿಪೇರಿ ಮಾಡಿ ನೀರು ಹರಿದೋಗದಂತೆ ಮಾಡ್ತಕ್ಕಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ, ಕನ್ನಯ್ಯ ನಾಯ್ಡು ಅವರ ಮುಂದಾಳತ್ವದಲ್ಲಿ, ಕನ್ನಡ ಗೊತ್ತಾಗುತ್ತಲ್ಲ ನಿಮಗೆ, ಅವರ ಆದೇಶದ ಪ್ರಕಾರ ನಾರಾಯಣ ಇಂಜಿನಿಯರಿಂಗ್ ಮತ್ತೆ ಜಿಂದಾಲ್ ಸ್ಟೀಲ್ ಕಂಪನಿ ಮತ್ತೆ ಇನ್ನೊಂದು ಇಂಜಿನಿಯರಿಂಗ್ ಯಾವುದು ಕಂಪನಿ, ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪನಿ, ಈ ಮೂರೂ ಕಂಪನಿಗಳು ಕನ್ನಯ್ಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಮತ್ತೆ ಎಲ್ಲ ಅಧಿಕಾರಿಗಳು, ಚೀಫ್ ಇಂಜಿನಿಯರ್ಗಳು, ಸೆಕ್ರೆಟರಿಗಳು ಎಲ್ಲ ಸೇರ್ಕೊಂಡು, ಇತರ ಸಿಬ್ಬಂದಿಯವರೆಲ್ಲ ಸೇರ್ಕೊಂಡು ಇದನ್ನ ರಿಪೇರಿ ಮಾಡಿದ್ದಾರೆ. ಒಂದೇ ವಾರದಲ್ಲಿ ನಾನು 13ನೇ ತಾರೀಕು ಭೇಟಿ ಕೊಟ್ಟಿದ್ದೆ, ಆಗಸ್ಟ್ 13ನೇ ತಾರೀಕು ಭೇಟಿ ಕೊಟ್ಟಿದ್ದೆ, ಕನ್ನಯ್ಯ ನಾಯ್ಡು ಅವರನ್ನ ಚೀಫ್ ಇಂಜಿನಿಯರ್ಗಳನ್ನ ಭೇಟಿ ಮಾಡಿದ್ದೆ. ಅವ್ರು ಹೇಳಿದ್ರು ಒಂದು ವಾರದಲ್ಲಿ ಮಾಡ್ತೀವಿ. ನೀರು ನಾನು ಹೇಳಿದೆ, ರೈತರು ಆತಂಕದಲ್ಲಿದ್ದಾರೆ, ಯಾವುದೇ ಕಾರಣಕ್ಕೆ ನೀರು ಪೋಲಾಗದಾಗಿ ನೋಡ್ಕೋಬೇಕು, ಆದಷ್ಟು ಜಾಗ್ರತೆ ಇದನ್ನ ರಿಪೇರಿ ಮಾಡಬೇಕು, ನೀರು ಜಲಾಶಯದಿಂದ ಹರಿದೋಗ್ತಕ್ಕಂಥದ್ದನ್ನು ತಡೆಗಟ್ಟಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟೆ. ಆ ಸೂಚನೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಒಂದೇ ವಾರದಲ್ಲಿ ರಿಪೇರಿ ಆಯಿತು. ನಾನು ಎಲ್ಲ ಇಂಜಿನಿಯರಿಂಗ್ ಕಂಪ್ನಿಗಳಿಗೆ, ಜಿಂದಾಲ್ನವರಿಗೆ, ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪ್ನಿಯವರಿಗೆ, ನಾರಾಯಣ್ ಇಂಜಿನಿಯರಿಂಗ್ ಕಂಪ್ನಿಯವರಿಗೆ, ಕನ್ನಯ್ಯ ನಾಯ್ಡು ಅವರಿಗೆ ಮತ್ತು ಎಲ್ಲ ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿಯವರಿಗೆ ಸರ್ಕಾರದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ರೈತರು ಆತಂಕದಲ್ಲಿದ್ದರು, ಅವ್ರಿಗೇನಪ್ಪ ಅಂತಂದ್ರೆ ಬೆಳೆ ಹಾಕ್ಬಿಟ್ಟಿದ್ದೀವಿ, ಭತ್ತದ ನಾಟಿ ಎಲ್ಲ ಆಗಿದೆ, ಬೆಳೆ ಬಂದಿದೆ, ನೀರು ಹರಿದೋಗ್ಬಿಟ್ರೆ ಬೆಳೆ ಸಿಗೋದಿಲ್ಲ ನಮ್ಮ ಕೈಗೆ ಅಂಥೇಳಿ ಆತಂಕದಲ್ಲಿದ್ದರು. ಬಹುಶಃ ಇವರೆಲ್ಲರ ಪ್ರಯತ್ನದಿಂದ ಕನಿಷ್ಠ 20 TMC ನೀರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಜಲಾಶಯದಲ್ಲಿ 101.773 TMC ನೀರಿದೆ. ತುಂಗಭದ್ರಾ ಜಲಾಶಯದ ಕೆಪಾಸಿಟಿ ಎಷ್ಟು ಗೊತ್ತಾ? 105 TMC ನೀರು, 105 TMC ಮ್ಯಾಕ್ಸಿಮಮ್ ಲೆವೆಲ್ಲು 132 TMC ನೀರು. ಆ 132ರಲ್ಲಿ ತುಂಗಭದ್ರಾ ಜಲಾಶಯ ಹಳೆಯದಾದ್ರಿಂದ ಊಳು ತುಂಬಿಕೊಂಡು ಸುಮಾರು 26-30 TMC ಅಷ್ಟು ನೀರು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಲಾಶಯದ ಕೆಪಾಸಿಟಿ ಇರ್ತಕ್ಕಂಥದ್ದು 132 TMC, ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು 105 TMC. ಒಟ್ಟು 26-30 TMC ನೀರು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಯಾಕಪ್ಪ ಅಂದ್ರೆ ಊಳು ತುಂಬಿಕೊಂಡ್ಬಿಟ್ಟಿದೆ. ನಾನು ವಿರೋಧ ಪಕ್ಷದವರೆಲ್ಲ ಟೀಕೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಅವರ ಬೇಜವಾಬ್ದಾರಿತನದಿಂದ, ನಿರ್ಲಕ್ಷ್ಯದಿಂದ. ನಾನು ಹೇಳಿದೆ ಇನ್ನೂ ಮಳೆ ಬರ್ತದೆ, ಈ ಸಾರಿ ನೀರು ತುಂಬುತ್ತೆ, ಜಲಾಶಯ ತುಂಬುತ್ತದೆ ಅಂತೇಳಿ. ನನಗೆ ವಿಶ್ವಾಸ ಇತ್ತು ಮಳೆ ಬರ್ತದೆ, ಆಗಸ್ಟ್ ತಿಂಗಳಲ್ಲಿ ಮಳೆ ಬರ್ತದೆ, ನಾವು ನೀರು ತುಂಬುತ್ತೆ, ಜಲಾಶಯ ತುಂಬುತ್ತೆ. ಯಾವುದೇ ಕಾರಣಕ್ಕೆ ರೈತರ ಬೆಳೆಗಳಿಗೆ ನೀರು ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ನೀರು ಕೊಟ್ಟೇ ಕೊಡ್ತೀವಿ, ಬೆಳೆ ತೊಂದರೆಯಾಗಿ ಬೆಳೆ
ರೈತರಿಗೆ ನಷ್ಟ ಆಗದ ರೀತಿ ನೋಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದು. ಇವತ್ತು ದೇವರ ದಯೆಯಿಂದ, ಮಳರಾಯನ ಕೃಪೆಯಿಂದ ಇವತ್ತು ಜಲಾಶಯ ತುಂಬಿದೆ. ಮೊದಲನೇ ಬೆಳೆಗೆ ಯಾವುದೇ ತೊಂದರೆ ಆಗಲ್ಲ. ಆಗ್ತದ? ಜಲಾಶಯಕ್ಕೆ ಏನು ಮೊದಲನೇ ಬೆಳೆಗಾಗಲ್ಲ. ರೈತರು ಹೇಳ್ತಾ ಇದ್ದಾರೆ ಎರಡನೇ ಬೆಳೆನೂ ಕೂಡ ನಮಗೆ ನೀರಿಗೆ ತೊಂದರೆ ಆಗಬಾರದು. ನಾನು ತಂಗಡಿಯವರಿಗೆ ಮಾತಾಡಿದ್ದೀನಿ, ಈ ಸಾರಿ ನನಗೆ ವಿಶ್ವಾಸ ಇದೆ ಎರಡನೇ ಬೆಳೆಗೂ ನೀರು ಸಿಗ್ತದೆ. ಸಿಗುತ್ತೆ ಇಲ್ಲ ನಮ್ಗೆ ನಂಬಿಕೆ ಇದೆಯೇ ಇಲ್ಲ? ನನಗೆ ಇನ್ನೂ ಮಳೆ ಬರ್ತಕ್ಕಂತ ವಿಶ್ವಾಸ ಇದೆ. ಕಳೆದ ವರ್ಷ ಮಳೆ ಬಂದಿರಲಿಲ್ಲ, ಜಲಾಶಯ ತುಂಬಿರಲಿಲ್ಲ, ನಮ್ಮ ರೈತರು ಬಹಳ ತೊಂದರೆ ಸಿಕ್ಕಾಕೊಂಡಿದ್ರು. ಈ ವರ್ಷ ಮಳೆ ಬಂದಿದೆ, ಉತ್ತಮ ಬೆಳೆಯಾಗಿದೆ, ಜಲಾಶಯಗಳೆಲ್ಲ ತುಂಬಿದಾವೆ. ರೈತರ ಮುಖದಲ್ಲಿ ಅಸನ್ಮುಖ ಕಾಣಿಸುತ್ತಾ ಇದೆ, ಎಲ್ಲರೂ ಅಸನ್ಮುಖಿಗಳಾಗಿದ್ದಾರೆ ಅಲ್ವಾ? ನೀವೆಲ್ಲ ರೈತರೆಲ್ಲ ಖುಷಿಯಾಗಿದ್ದೀರಿ ಅಲ್ವಾ? ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆಯಲ್ವಾ? ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅಲ್ವಾ? ಈ ಬಿಜೆಪಿಯವರಿಗೆ ಹೊಟ್ಟೆ ಉರಿ, ಜೆಡಿಎಸ್ನವರಿಗೆ ಹೊಟ್ಟೆ ಉರಿ. ನಮ್ಮ ಸರ್ಕಾರ ಬಂದ್ಬಿಟ್ಟದೆ, 136 ಸ್ಥಾನಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ಈ ಭಾಗದ ಜನರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಲ್ಯಾಣ ಕರ್ನಾಟಕದ 5 ಲೋಕಸಭಾ ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ನಿಮಗೆ ನಮೋ 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 ನಮೋ. ಆಗ್ಬೋದಾ? ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೇ ಇರ್ಬೇಕು. ನನಗೆ 1991 ಇಸ್ವಿನ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ ನಾನು ಕೊಪ್ಪಳದಿಂದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.